ನಮಸ್ಕಾರ ವೀಕ್ಷಕರೇ ದಿನನಿತ್ಯ ಜೀವನದಲ್ಲಿ ಉಪಯೋಗವಾಗುವಂತಹ ಕೆಲವೊಂದು ಕಿಚನ್ ಟಿಪ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ನಾವು ಏನಾದರೂ ಜಾಮ್ ಆಗಿರ್ಬೋದು ಇಲ್ಲ ಪಿಕಲ್ಸ್ ಆಗಿರ್ಬೋದು ತಂದಿರ್ತೀವಿ ಅವು ಖಾಲಿ ಆದಮೇಲೆ ನಾವು ಬಾಟಲನ್ನು ವಾಶ್ ಮಾಡಿ ಅದರಲ್ಲಿ ಏನಾದರೂ ಹಾಕ್ಕೊಳ್ಳೋಣ ಅಂತಂದರೆ ಆ ಸ್ಮೆಲ್ ಅನ್ನೋದು ಹಾಗೆ ಬರ್ತಾ ಇರುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಈ ಥರ ಖಾಲಿ ಆಗಿದ್ದಾದಮೇಲೆ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಅದರಲ್ಲಿ ನಾಲ್ಕೈದು ಲವಂಗನ್ನು ಹಾಕಿ ಮುಚ್ಚಲವನ್ನು ಮುಚ್ಚಿ ಚೆನ್ನಾಗಿ ಕ್ಲೋಸ್ ಮಾಡಿ ಒನ್ ಡೇ ಎಲ್ಲ ಹಾಗೆ ಬಿಟ್ಟರೆ ಮೊದಲು ನಾವು ಏನು ತಂದಿರ್ತೀವಿ ಆ ಸ್ಮೆಲ್ ಅನ್ನೋದು ಬರುವುದಿಲ್ಲ ಮತ್ತು ಇದರಲ್ಲಿ ಏನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಈ ಟಿಪ್ಸ್ ನಿಮಗೆ ಉಪಯೋಗವಾಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಈಗ ಇನ್ನೊಂದು ಟಿಪ್ಸನ್ನು ನೋಡೋಣ ನೋಡಿ ನಾವು ಬೇಳೆ ತಂದಿರ್ತೀವಿ ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀವಿ ಉಳಿದಂತಹ ಬೇಳೆಯನ್ನು ಹಾಗೆ ಪಾತ್ರೆಯಲ್ಲಿ ಇಲ್ಲ ಬೌಲಲ್ಲಿ ಹಾಕಿಟ್ಟಿರ್ತೀವಿ ನೋಡಿ ಈ ನಡುವೆ ನಾವು ಏನೇ ತೊಗೊಂಡ್ರೂ ಜಿಪ್ಲಾಕ್ ಕವರ್ಸ್ ಅನ್ನೋದು ಸಿಗ್ತಾ ಇದೆ ಎಕ್ಸಾಂಪಲ್ ಡ್ರೈ ಫ್ರೂಟ್ಸ್ ಆದರೂ ಆಗಿರ್ಬೋದು ಇಲ್ಲ ಅಂತಂದರೆ ಬಟ್ಟೆ ತೊಗೊಂಡ್ರೂ ನಮಗೆ ಜಿಪ್ಲಾಕ್ ಕವರ್ ಅನ್ನೋದು ಸಿಗ್ತಾಯಿದೆ ನೋಡಿ ಜಿಪ್ ಮೇಲ್ಗಡೆ ನಾವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಜಿಪ್ ಕೆಳಗಡೆ ಕಟ್ ಮಾಡಿಕೊಂಡ್ರೆ ಅದು ಯೂಸ್ ಆಗೋದಿಲ್ಲ ಜಿಪ್ ಮೇಲ್ಗಡೆ ಕಟ್ ಮಾಡಿಕೊಂಡ್ರೆ ನೋಡಿ ಯೂಸ್ ಆಗುತ್ತೆ ಸೊ ಈ ಥರ ಕಟ್ ಮಾಡಿರುವಂಥದ್ದನ್ನು ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ ನೋಡಿ ಉಳಿದಿರ್ತಕ್ಕಂತಹ ಬೇಳೆಕಾಳುಗಳಾಗಿರ್ಬೋದು ಇಲ್ಲ ಅಂತಂದರೆ ನಾವು ತರಕಾರಿಗಳನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಈ ಥರ ಜಿಪ್ ಲಾಕ್ ಕವರ್ಸನ್ನು ಬಿಸಾಡ್ದಿರ ನೋಡಿ ಈ ಥರ ಯೂಸ್ ಮಾಡ್ಬೋದು ಇಲ್ಲಿ ಲಾಕ್ ಬಂದಿರ್ತಲ್ವ ನಾವು ಬೇಳೆಕಾಳುಗಳನ್ನು ಅಥವಾ ತರಕಾರಿಗಳನ್ನು ಹಾಕಿಬಿಟ್ಟು ನೋಡಿ ಈ ಥರ ಲಾಕ್ ಮಾಡಿ ಸ್ಟೋರ್ ಮಾಡ್ಕೋಬೋದು ಸೊ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಈ ಟಿಪ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಯಾರು ಗೊತ್ತಿಲ್ವೋ ಅವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಇಷ್ಟೇ ಅಲ್ಲ ನಾವು ದೂರದ ಪ್ರಯಾಣಕ್ಕೆ ಏನಾದರೂ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವಾ ಅಲ್ವಾ ಈ ಥರ ಜಿಪ್ಲಾ ಕವರ್ಗಳಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅನ್ಕೊತಾ ಇದ್ದೀನಿ ಈಗ ಇನ್ನೊಂದು ಟಿಪ್ಸನ್ನು ನೋಡೋಣ ನೋಡಿ ಹೆಸರು ಕಾಳನ್ನು ನಾವು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿದ್ರೂ ಇಲ್ಲ ಗಾಜಿನ ಬಾಟಲಲ್ಲಿ ಹಾಕಿದ್ರೂ ಹುಳ ಬಿದ್ದೋಗ್ತಾ ಇರುತ್ತೆ ಈ ಥರ ಹುಳ ಬೀಳ್ಬಾರ್ದು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೋಡಿ ಇದರಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಸೇರಿಸಿ ಅಂದರೆ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ವ ಅದೇ ಎಣ್ಣೆಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಾಳುಗಳಿಗೆ ಚೆನ್ನಾಗಿ ಅಪ್ಲೈ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಎಣ್ಣೆನೂ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸೊ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ ನೋಡಿ ಇಷ್ಟಕ್ಕೆ ನಾನು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೀವು ಗಾಜಿನ ಬಾಟಲಲ್ಲಾದರೂ ಸ್ಟೋರ್ ಮಾಡ್ಕೋಬೋದು ಅಂತಂದರೆ ಪ್ಲ್ಯಾಸ್ಟಿಕ್ ಬಾಟಲಲ್ಲಾದರೂ ಸ್ಟೋರ್ ಮಾಡ್ಕೋಬೋದು ಈ ಥರ ಆಯಿಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಹುಳ ಅನ್ನೋದು ಬೀಳೋದಿಲ್ಲ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಈಗ ಇನ್ನೊಂದು ಟಿಪ್ಸನ್ನು ನೋಡೋಣ ನೋಡಿ ಸಾಮಾನ್ಯವಾಗಿ ಕುಕ್ಕರ್ ವಿಸಿಲ್ ಸರಿಯಾಗಿ ಬರೋದಿಲ್ಲ ಯಾಕೆ ಈ ಥರ ಬರೋದು ಇಲ್ಲ ಅಂತಂದ್ರೆ ವಿಸಿಲ್ ಬಂದಾಗ ನಾವು ರೈಸ್ ಆದರೂ ಆಗಿರ್ಬೋದು ಅಂತಂದರೆ ಬೇಳೆ ಆದರೂ ಆಗಿರ್ಬೋದು ಇಟ್ಟಿರುವಾಗ ನೋಡಿ ಆ ಪ್ರೆಸರ್ಗೆ ಇಲ್ಲಿ ಬಂದು ಸೇರ್ಕೊಂಡಿರುತ್ತೆ ಸಾಮಾನ್ಯವಾಗಿ ಕೆಲವರು ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಒಂದು ಟೂತ್ ಪಿಕ್ ಅಥವಾ ಯಾವುದೇ ಒಂದು ಗಟ್ಟಿ ಒಂದು ಸ್ಟಿಕ್ ತಗೊಂಡು ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಒಳಗಡೆ ಈ ನಡುವೆ ನೋಡಿ ಈ ಥರ ಥ್ರೆಡ್ಡಿಂಗು ಇದೆ ಸೊ ಇದನ್ನು ಓಪನ್ ಕೂಡ ಮಾಡ್ಬೋದು ಮಾಡಿಬಿಟ್ಟು ನೋಡಿ ಹೋಲ್ಸೇಲೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈ ಥರ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಆ ವಿಸಿಲ್ ಗಿಡ್ರೆ ವಿಸಿಲ್ ತುಂಬ ಚೆನ್ನಾಗಿ ಬರುತ್ತೆ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅನ್ಕೊತಾ ಇದ್ದೀನಿ ಈಗ ಇನ್ನೊಂದು ಟಿಪ್ಸನ್ನು ನೋಡೋಣ ನೋಡಿ ಸಾಮಾನ್ಯವಾಗಿ ಮನೆಗೆ ವಾಟರ್ ಬಾಟಲ್ ಅಥವಾ ಆಯಿಲ್ ಬಾಟಲ್ ಅಥವಾ ಜ್ಯೂಸ್ ಬಾಟಲ್ಗಳನ್ನು ತರ್ತಾ ಇರ್ತೀವಿ ಬಿಸಾಡ್ತಾ ಇರ್ತೀವಿ ಇವನ್ನು ಬಿಸಾಡೋದ್ರ ಬದಲು ನೋಡಿ ಇದನ್ನು ಇಲ್ಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಮಾರ್ಕ್ ಇದೆಯಲ್ವಾ ಸೊ ಇಲ್ಲಿಗೆ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡು ಇದ್ದಾದ ಮೇಲೆ ಈ ಬಾಟಲಲ್ಲಿ ನಾವು ಬೇಕಾದರೆ ನೀರನ್ನು ತುಂಬಿಸಿಡ್ಬೋದು ಅಂತಂದರೆ ಏನಾದರೂ ಪ್ಲ್ಯಾಂಟ್ಸನ್ನು ಕೂಡ ಹಾಕ್ಕೋಬೋದು ಈ ಮುಚ್ಚಳ ಥರ ಇದೆಯಲ್ವ ಇದನ್ನು ಯಾವ ಥರ ಯೂಸ್ ಮಾಡ್ಕೋಬಹುದು ಅಂತಂದರೆ ನೋಡಿ ನಾವೇನಾದರೂ ಬೇಳೆಕಾಲುಗಳನ್ನು ಒಂದು ಬಾಟಲ್ಗೆ ಹಾಕಬೇಕಂತಂದರೆ ಇದರಲ್ಲಿ ಇಟ್ಬಿಟ್ಟು ನೋಡಿ ಈಸಿಯಾಗಿ ನಾವು ಇದರಲ್ಲಿ ಹಾಕ್ಬೋದು ಈ ಥರ ಮಾಡೋದ್ರಿಂದ ಬೇಳೆಕಾಲು ಹೊರಗಡೆ ಚೆಲ್ಲೋದಿಲ್ಲ ಇದರಲ್ಲೇ ಬೀಳುತ್ತೆ ಸೊ ಕರೆಕ್ಟಾಗಿ ಬಾಟಲಲ್ಲೇ ಬೀಳುತ್ತೆ ಹೊರಗಡೆ ಬೀಳೋ ಚಾನ್ಸೇ ಇರೋದಿಲ್ಲ ಸೊ ನೋಡಿದ್ರಲ್ಲ ಎಷ್ಟೊಂದು ಯೂಸ್ ಆಗುತ್ತೆ ಅಂತ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊತಾ ಇದ್ದೀನಿ ಈ ಎಲ್ಲ ಟಿಪ್ಸ್ ನಿಮಗೆ ಯೂಸ್ ಆಗೋ ಹಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷದಕ್ಕಾಗಿ ಧನ್ಯವಾದಗಳು